extremely sorry. Sorry, Yakamaiga. ನನ್ನ ಮಾವನವ್ರನ್ನ ಪ್ರಶ್ನೆ ಮಾಡಿಬಿಟ್ಟೆ. ನಿಮಗೆ ಹರ್ಟ್ ಆಗಿರ್ಬೋದು ಅತ್ತೆ, ಆದರೆ ನಾನು ನಿಜವಾಗ್ಲೂ ಬೇಕು ಅಂತ ಮಾಡಲಿಲ್ಲ. ಅಮ್ಮ ಮತ್ತು ಅಜ್ಜಿ ಅಷ್ಟು ಪ್ರೀತಿಯಿಂದ ಬಂದಿರುವಾಗ ಅವ್ರಿಗೆ ಸಿಗಬೇಕಾಗಿರೋ ಗೌರವ ಸಿಗದೆ ಹೋಯ್ತಲ್ಲ ಅಂತ ಬೇಜಾರಲ್ಲಿ. ತಪ್ಪೇನೂ ಇಲ್ಲ ಬಿಡಮ್ಮ, ಅಂದಹಾಗೆ ನಿನ್ನ ಪ್ರಶ್ನೆ ಕರೆಕ್ಟಾಗೇ ಇತ್ತು. ಅತ್ತೆ, ನೀನು ತವ್ರ ಮನೆಯವ್ರನ್ನೂ ಬಿಟ್ಕೊಟ್ಟಿಲ್ಲ, ಹಾಗೆ ಗಂಡನ ಮನೆಯವ್ರನ್ನೂ ಬಿಟ್ಕೊಟ್ಟಿಲ್ಲ. ಇಬ್ಬರನ್ನು ಸರಿ ಸಮಾನವಾಗಿ ತೂಗಿದ್ಯಾ. ನಿಜ ಹೇಳಬೇಕು ಅಂದರೆ ಒಂದು ಸೊಸೆಗೆ ಎಷ್ಟು ಗುಣಗಳಿರಬೇಕೋ ಅದಷ್ಟು ನಿನ್ನಲ್ಲೇ ಇದೆ. ಸಂಬಂಧಗಳ ಜೊತೆ ಸಂಘರ್ಷನೂ ಬರುತ್ತೆ ಪುಟ್ಟ, ಅದೇ ಜೀವನ. ನಾವು ಅದನ್ನು ಅರ್ಥ ಮಾಡಿಕೊಂಡು ಸರಿ ಸಮಾನವಾಗಿ ತೂಗಿಸ್ಕೊಂಡು ಹೋಗಬೇಕು ಅಲ್ವಾ? ಥ್ಯಾಂಕ್ಸ್ ಅತ್ತೆ. ಈಗ ಥ್ಯಾಂಕ್ಸ್ ಯಾಕೆ? ನನ್ನನ್ನು ಇಷ್ಟ ಅರ್ಥ ಮಾಡ್ಕೊಳ್ಳೋ ಅಮ್ಮನಂತ ಅತ್ತೆ ಸಿಕ್ಕಿದಾರಲ್ಲ, ಅದಕ್ಕೆ. ವಿಕ್ರಮ್ ನಡುವೆ ಬಂದಿರಲಿಲ್ಲ ಅಂದ್ರೆ ಇಷ್ಟೆಲ್ಲ ಗಲಾಟೆ ಆಗ್ತಾನೆ ಇರಲಿಲ್ಲ ಅಲ್ವಾ ಅತ್ತೆ? ಅಲ್ಲಿಗೆ ಸಮಸ್ಯೆಗೆ ಮೂಲ ಕಾರಣ ನನ್ನ ಮಗ ಅಂತ ಆಯ್ತು. ಅಯ್ಯೋ ಅತ್ತೆ, ನನ್ನ ಮಾತಿನ ಉದ್ದೇಶ ಅದಾಗಿರ್ಲಿಲ್ಲ. ನಾವಲ್ಲ ಅಂದ್ರು ವಾಸ್ತವ ಅದೇ ಕಣಮ್ಮ. ಒಂದು ಪಕ್ಷ ಅವನ ತಾಯಿಯಾಗಿ ನಾನು ಅದನ್ನು ಒಪ್ಕೋಬೋದು, ನೀನು ಅಷ್ಟೇ ಹೆಂಡತಿಯಾಗಿ ಅದನ್ನು ಒಪ್ಕೋಬೋದು, ಆದರೆ ಸಮಾಜ ಯಾವುದೇ ಕಾರಣಕ್ಕೂ ಇದನ್ನು ಒಪ್ಕೊಳ್ಳಲ್ಲ. ಅಕ್ಕಪಕ್ಕ ಜನರಿಗೆ ನಾವು ಉಪಕಾರ ಮಾಡದಿದ್ರೂ ನಡೆಯುತ್ತೆ, ಆದರೆ ತೊಂದರೆ ಅಂತೂ ಕೊಡಬಾರ್ದು ಅಲ್ವಾ? ಅದಾಗಬೇಕು ಅಂದರೆ ವಿಕ್ರಮ್ ಬದಲಾಗಬೇಕು. ನಾನು ಅವನನ್ನು ಬದಲಾಯಿಸ್ತೇನೆ. ವೇದ, ಒಂದು ಮಗುಗೆ ಒಂದನೇ ಕ್ಲಾಸಿಂದ ಓದು ಅಂತ ಹೇಳ್ತೀವಿ, ದಿಢೀರಂತ ಹತ್ತನೇ ಕ್ಲಾಸ್ ಓದು ಅಂತ ಹೇಳೋಕ್ಕಾಗತ್ತಾ? ಇಲ್ಲ ಅಲ್ವಾ? ನೀವು ಹೇಳಿದ್ದು ನನಗೆ ಅರ್ಥ ಆಯಿತು ಅಂತ. ಯಾರನ್ನಾದರೂ ಒಂದೇ ದಿನದಲ್ಲಿ ಬದಲಾಯಿಸೋಕ್ಕಾಗಲ್ಲ. ಆ ಮನುಷ್ಯನ ಪ್ರೀತಿಯಿಂದ ನಿಧಾನವಾಗಿ ಬದಲಾಯಿಸ್ಬೇಕು. ತುಂಬ ಜಾಣ ಇದೆಯಾ ನೀನು, ಎಲ್ಲನೂ ಟಕ್ ಅಂತ ಅರ್ಥ ಮಾಡ್ಕೊಂಡ್ಬಿಡ್ತೀಯ ಅಲ್ಲ? ಮತ್ತೆ ಜಯ ಮನ್ಸಸ್ಸೆ ಅಂದ್ರೆ ಸುಮ್ಮನೆನಾ? ಏನ್ ಮಾಡ್ತಿದ್ಯಾ? ಏನ್ ವಿಷಯ? ನಮ್ಮಪ್ಪ ನನಗೆ ನಿಶ್ಚಿತಾರ್ಥ ಮಾಡ್ತಾ ಇದ್ದಾರೆ. ಹುಡುಗ ಯಾರು ಗೊತ್ತಾ? ಆ ಕಾಂಟ್ರಾಕ್ಟರ್ ಮುರಳಿ. ನಾನು ರೆಡಿ ಆಗ್ತಿದ್ದೀನಿ. ನಾನು ಬರ್ತಾ ಇದ್ದೀನಿ. ತಗೋ. ಏನು? ಅವತ್ತು ಯಾರ್ದೋ ಫೋನ್ ಬಂತು, ನಿನ್ನವಾಗ ಮಧುಕ್ ಸಹಾಯ ಮಾಡಿದೆ. ಇವತ್ತು ಯಾರ್ದು ಫೋನ್ ಬಂದಿದೆ, ಅರ್ಜೆಂಟ್ ಅಲ್ಲಿ ಬೇರೆ ಹೊರಟಿದ್ಯಾ? ಪಾಪ, ಯಾರು ಕಷ್ಟದಲ್ಲಿರ್ತಾರೇನೋ. ತಗೋ, ಹೆಲ್ಪ್ ಆಗುತ್ತೆ. ವೇತಾಳ, ಈ ಬಳೆ ಅಷ್ಟೇ ಅಲ್ಲ ಕಣೆ, ನಿನ್ನ ಹಾರ್ಟ್ ಕೂಡ ಪ್ಯೂರ್ ಗೋಲ್ಡ್. ಆದರೆ ಅದು ನನ್ನ ಇಂಪ್ರೆಸ್ ಮಾಡೋ ಲೆವೆಲ್ಗಿಲ್ಲ. ಸೊ ಆ ಪ್ರಯತ್ನ ಎಲ್ಲ ಬಿಟ್ಬಿಟ್ಟು ಆರಾಮಾಗಿರು, ಸೋತೋಗ್ಬಿಡ್ತೀಯ. ನಾನು ಸೋತೋಗ್ಬಿಡ್ತೀನಾ? 100%. ಅದಕ್ಕೆ ಹೇಳ್ತಿರೋದು, ಕೊಟ್ಟಿರೋ ಜಾಗದಲ್ಲಿ ಉಂಡ್ಕೊಂಡು ತಿನ್ಕೊಂಡು ಆರಾಮಾಗಿರು, ಬೇಜಾರಾದ್ಮೇಲೆ ಹೊರಟೋಗ್ಬಿಡು. ಹಲೋ, ಹುಷಾರು. ಏನಳಿ ಅಂದ್ರೆ, ಮನೆಯೆಲ್ಲ ನೋಡ್ತಾ ಇದ್ದೀರಾ? ಲೆವೆಲ್ಲೇ ಬೇರೆ ಮಾವ. ಫಾರ್ಮ್ ಮನೇಲಿ ಇರ್ಬೇಕಾದ್ ನೀನು, ಹೋಗಿ ಶೆಡ್ ಮನೇಲಿ ಇದೆಯಾ?
ಯೋಚನೆ ಮಾಡಬೇಡ. ಈ ಮದುವೆ ಆಗಿದ ತಕ್ಷಣನೇ ಇಲ್ಲಿ ರಾಜ್ಯ ವೈಭವ ಶುರುವಾಗುತ್ತೆ. ಹೌದಾ? ಬಾವಯ್ಯ ಮೂರ್ತ ಮೂರಕ್ಕೆ ಮುಂಚೆ ತಾಮೂಲ ಬಲ್ಲ ಇಸ್ಕೊಂಡ್ಬಿಡೋಣ. ಐ ಆಮ್ ರೆಡಿ. ಮತ್ತೆ ಇನ್ನೇನು? ಒಂದೆರಡು ನಿಮಿಷ ಕಾಯ್ಬೋದಾ? ನನಗೆ ತುಂಬಾ ಬೇಕಾಗಿರೋರು ಬರ್ತಾ ಇದ್ದಾರೆ. ಅವ್ರು ಯಾರು ಬೇಕಾದವರು ನನಗೆ ಗೊತ್ತಿಲ್ಲದೆ ಇರೋರು ಅಂದ್ರೆ ಬೇತಾಳ ಪದೇ ಪದೇ ನನ್ನ ರೂಮ್ ಯಾಕೆ ಬರ್ತೀಯ? ನೋಡಿದವ್ರು ಏನ್ ಅನ್ಕೊಳ್ಳಲ್ಲ. ನೋಡು, ಬೆಂಕಿಯಿಂದ ದೂರ ಇರ್ಬೇಕು, ಇಲ್ಲಾಂದ್ರೆ ಸುಟ್ಟೋಗ್ತಾರೆ. ಕಾಫಿ ನಾನ್ ಕೇಳಿಲ್ವಲ್ಲ. ಪರವಾಗಿಲ್ಲ ಕುಡಿ. ಈ ಶೋ ಕೇಳ ನಿನಗೆ ಯಾವಾಗಿಂದ ಶುರುವಾಯ್ತು? ಇದರಿಂದ ನಾನು ಇಂಪ್ರೆಸ್ ಮಾಡಬಹುದು ಅಂತ ನೀನ್ ಅನ್ಕೊಂಡಿದ್ರೆ ಚಾನ್ಸ್ ಇಲ್ಲ. ಏನ್ ಹಂಗುರಾಯಿಸ್ತಿದ್ಯಾ? ನಾಟ್ ಬ್ಯಾಡ್. ವಾಟ್? ನೋಡಕ್ಕೆ ರಗಡಗೆ ಆವರೇಜ್ ಆಗಿದ್ರು ಮುಖದಲ್ಲಿ ಒಂಥರ ಕಳೆ ಇದೆ. ಹೌದಾ? ಹ್ಮ್. ಆದ್ರೆ ಏನ್ ಗೊತ್ತಾ, ನಿಂಗೆ ಸ್ವಲ್ಪ ಆಸಿಡಿಟಿ ಇದೆ ಅಂತ ಕಾಣುತ್ತೆ. ಯಾವಾಗ ನೋಡಿದ್ರು ಉರ್ಕೊಂಡೇ ಇರ್ತೀಯ, ಮುಖ ಸಿಡಿ ಸಿಡಿ ಅಂತಿರುತ್ತೆ. ಆದ್ರೆ ಅದೇನಂತ ದೊಡ್ಡ ಕಾಯಿಲೆ ಅಲ್ಲ. ನಾನು ಒಂದು ಟಿಪ್ ಕೊಡ್ತೀನಿ, ಅದನ್ನು ಕರೆಕ್ಟ್ ಆಗಿ ಫಾಲೋ ಮಾಡು, ಎಲ್ಲ ಸರಿ ಹೋಗುತ್ತೆ. ಹೌದಾ? ಕುಡಿಲಿ. ಕುತ್ಕೋಬಾ, ಕುತ್ಕೋಬಾ. ಈಗ ನಿನ್ ಮುಖನು ಸಿಡಿ ಸಿಡಿ ಅಂತ ಇದೆ. ಮೇ ಬಿ ನಿನ್ಗೂ ಆಸಿಡಿಟಿ ಆಗಿರ್ಬೇಕು. ಅದ್ಯಾವುದೋ ಟಿಪ್ ಇದೆಯಲ್ಲ, ಅದನ್ನ ನೀನೇ ಯೂಸ್ ಮಾಡು. ಹ್ಮ್, ಅದಕ್ಕೂ ಮೊದಲು ಚಾಗೆ ಕಾಲ್ ಮಾಡು. ಗೊತ್ತಾ, ಸ್ಮೈಲ್ ತುಂಬಾ ಚೆನ್ನಾಗಿದೆ. ನೀನ್ ಯಾವಾಗ್ಲೂ ಹೀಗೆ ನಗ್ನಗ್ತಾ ಇರು. ನೀನ್ ಮನೆ ಬಿಟ್ಟು ಹೋದ್ರೆ ನಾನು ಹೀಗೆ ನಗ್ತಾ ಇರ್ತೀನಿ. ಹೌದಾ? 100%. ನನ್ಗೊಂದ್ ಡೌಟ್ ಇದೆ. ನಾನೇನೋ ಹುರುಗ್ನವಳು, ನಿನ್ ಲೈಫ್ಗೆ ಸಡನ್ ಆಗಿ ಎಂಟ್ರಿ ಕೊಟ್ಟೆ. ನಾನೇನೋ ಒಪ್ಕೊಳ್ಳೋದು ಕಷ್ಟನೆ, ಅದ್ ನನ್ಗೂ ಅರ್ಥ ಆಗುತ್ತೆ. ಆದ್ರೆ ಸಾಕ್ಷಿ ನಿಮ್ಗೆ ತುಂಬಾ ಹತ್ರದವಳಲ್ವಾ? ಅವಳು ಹೇಳಿದ ಪ್ರಕಾರ ನೀವಿಬ್ರು ಚೈಲ್ಡ್ಹುಡ್ ಫ್ರೆಂಡ್ಸ್, ಒಟ್ಟಿಗೆ ಬೆಳೆದಿದ್ದು. ಅವಳನ್ನ ತುಂಬಾ ಇಷ್ಟಪಡ್ತಿದ್ದಾಳೆ, ಆದ್ರೂ ನೀನವಳ ಕೇರೆ ಮಾಡಲ್ಲ ಅಂತ್ಯ. ಯಾಕಂದ್ರೆ ಅವಳ ಮೇಲೆ ನನಗೆ ಯಾವ ಫೀಲಿಂಗ್ಸು ಇಲ್ಲ. ರಿಯಲಿ? ರಿಯಲಿ ಅವಳ ಮೇಲೆ ಅಂತಲ್ಲ, ನನಗೆ ಯಾವ ಹುಡುಗಿ ಮೇಲೂ ಅಂತ ಫೀಲಿಂಗ್ಸ್ ಬರಲ್ಲ. ಯಾಕಂದ್ರೆ ನಾನಿರೋ ಫೀಲ್ಡೇ ಅಂತದ್ದು. ಆಗಿರುವಾಗ ಅವಳಿಗೆ ಮದುವೆ ಫಿಕ್ಸ್ ಆದ್ರೆ ನಿನಗೇನ್ ಸಂಕಟ? ಬಂದಿರೋ ಸಂಬಂಧ ರೌಡಿ ಕಾಂಟ್ರಾಕ್ಟ್ ಮುರುಳಿದ್ದು. ಓಕೆ, ಮುರುಳಿ ಬದಲು ಯಾವ್ದಾದ್ರೂ ಶಾಮನೋ ಬಾಮನೋ ಬಂದಿದ್ರೆ ಸುಮ್ನಿರ್ತಿದ್ದ ನೀನು? ನೋಡ್ಬೇತಾಳ, ಸಾಕ್ಷಿ ನನ್ನ ಚೈಲ್ಡ್ಹುಡ್ ಫ್ರೆಂಡ್, ಅವಳಿಗೊಂದು ಒಳ್ಳೆ ಸಂಬಂಧ ಬಂದ್ರೆ ನಾನೇ ಖುದ್ದಾಗಿ ನಿಂತು ಮದುವೆ ಮಾಡಿಸ್ತೀನಿ. ಒಟ್ಟಿನಲ್ಲಿ ಅವಳ ಲೈಫ್ ಚೆನ್ನಾಗಿರ್ಬೇಕು, ಅದನ್ನ ಬಿಟ್ರೆ ಬೇರೆ ಯಾವ ಫೀಲಿಂಗ್ ಇಲ್ಲ.
ಮಿಸ್ಟರ್ ಗಂಡ ಒಂದು ನಿಮಿಷ ನಿಮಿಷ ಇಷ್ಟೊತ್ತಲ್ಲಿ ಎಲ್ಲಿಗೆ ಸ್ಮಶಾನಕ್ಕೆ ಓ ನಿಮ್ ಸ್ಮಶಾನದಲ್ಲಿ ಫ್ರೆಂಡ್ಸ್ ಇದ್ದಾರಾ ಹೂ ಕಣೆ ಅಲ್ಲಿರೋ ದೆವ್ವ ಭೂತ ನಿಮ್ತರ ಬೇತಾಳ ಇವ್ರಗಳ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದೀನಿ ಒಂದೊಂದು ಮಾತಾಡ್ಸ್ಕೊಂಡ್ಬರ್ತೀನಿ ಸರಿ ಆಯ್ತು ನೀನ್ ಎಲ್ಲಿಗಾದ್ರೂ ಹೋಗು ಮನೆಗೆ ಬೇಗ ಬಾ ಹುಷಾರು ನೀನೇನೆ ಕಟ್ಕೊಂಡಿರೋ ಹೆಂಡತಿ ತರ ಮಾತಾಡ್ತಿದ್ಯಾ ಕಟ್ಕೊಂಡಿರೋ ಹೆಂಡತಿ ತರ ಅಲ್ಲ ಗಂಡ ಕಟ್ಕೊಂಡಿರೋ ಹೆಂಡತಿನೇ ಪ್ರೂಫ್ ತೋರಿಸ್ತೀಯಾ ಬೇಡ ಅದನ್ನ ನೋಡಿ ನೋಡಿ ಸಾಕಾಗೋಗಿದೆ ಮಾತಿದ್ರೆ ಸಾಕು ಹಲೋ ನಾನ್ ಚಿನ್ನ ಮುರುಳಿ ಚಿನ್ನ ಗಿನ್ನ ಅಂದ್ರೆ ಗುನ್ನನೆ ಯಾಕೋ ಮೊನ್ನೆ ವಿಕ್ರಮ್ ಕೊಟ್ಟಿದ್ ಮರ್ತೋಯ್ತಾ ಅದೆಂಗ್ ಮರಿತೀನಿ ಮತ್ತೆ ಯಾಕೋ ಫೋನ್ ಮಾಡ್ತಿದ್ಯಾ ಕೂಗಾಡ್ದೆ ಸಲಿಂಟ ಹೊರಗ್ ಬಾ ನಿಮ್ಮಪ್ಪ ನನ್ನ ನಾನು ಹೇಳಿದ ಜಾಗಕ್ಕೆ ನೀನು ಒಬ್ಳೇ ಬರಬೇಕು ಇಲ್ಲ ಅನ್ಕೋ ನಿಮ್ಮ ಅಪ್ಪನೇಣ ಕೆರೆಯಲ್ಲಿ ತಿಂತಾ ಇರುತ್ತೆ ಹೇಳಿದ ಅರ್ಥ ಆಗ್ತಿದೆ ತಾನೆ ಹೀಗೆಲ್ಲಿಗೆ ಬರಬೇಕು ಏಕೆ ಆ ವಿಕ್ರಮ್ನ ಜೊತೆಲಿ ಕರ್ಕೊಂಬರೋಣ ಅಂತಲ್ಲ ಅಮ್ಮಣ್ಣಿ ಈ ಆಟ ಎಲ್ಲ ನನ್ನ ಹತ್ರ ನಡೆಯಲ್ಲ ನೀನು ಈಗಲೇ ಮೊದಲು ಆಟೋ ಹುಷಾರಾಗಿ ಕರ್ಕೊಂಡ್ ಬರ್ರ ಅವಳನ್ನ ಸರಿ ಅಣ್ಣ ನನ್ನ ಫೋನ್ ಫೋನ್ ನನ್ನ ಹತ್ರನೇ ಇರುತ್ತೆ ನಡಿ ಅಣ್ಣ ತುನ್ನ ಕುಡ್ಸಿದ್ಯಾ ಅವಳನ್ನ ಬೇರೆ ಬರಕ್ಕೆ ಹೇಳಿದ್ಯಾ ಏನಣ್ಣ ಪ್ಲಾನು ಅವಳನ್ನ ಮದುವೆ ಮಾಡ್ಕೊಂಡು ಅವನ ಮನೆ ಮುಂದೆನೆ ಹೋಗಿ ನೋಡು ವಿಕ್ರಮ್ ನಿನ್ನ ಹುಡುಗಿ ಈಗ ನಾನು ಹೆಂಡ್ತಿ ಅಂತ ಶೋ ಕೊಡೋಣ ಅನ್ಕೊಂಡೆ ಆದರೆ ಇವಳು ನನ್ನನ್ನು ಮದುವೆ ಆದರೂ ಅವನಿಗೆ ಮಗು ಎತ್ಕೊಡೋಂಗಿದ್ದಾಳೆ ಅದಕ್ಕೆ ಕುಯ್ದು ಬಿಡ್ತೀನಿ ಅವಳನ್ನ ಈ ಡ್ರಿಂಕ್ ಮಾಸ್ಟರು ವಿಕ್ರಮ್ನ ಸಾಯಿಸ್ತೀನಿ ಅಂತ ಬಾರಿಂದ ಹೋಗಿದ್ನ ಎಲ್ಲರೂ ನೋಡಿದ್ದಾರೆ ಈಗ ಅಪ್ಪ ಮಗಳದು ಮರ್ಡರ್ ಆಯಿತು ಅನ್ಕೋ ಆಗ ಜನ ಏನಂತಾರೆ ಮೂರ್ತಿ ವಿಕ್ರಮ್ ಮೇಲೆ ಅಟ್ಯಾಕ್ ಮಾಡಕ್ ಹೋದ ವಿಕ್ರಮ್ಗೆ ಕೋಪ ಬಂದು ಇವನ್ನ ಸಾಯಿಸ್ಬಿಟ್ಟ ಇದನ್ನ ಸಾಕ್ಷಿ ನೋಡ್ಬಿಟ್ಲು ಅದಕ್ಕೆ ವಿಟ್ನೆಸ್ ಇರಬಾರ್ದು ಅಂತ ಅವಳನ್ನು ಕೊಂದ್ಬಿಟ್ಟ ಅಂತಾರೆ ಜೊತೆಲಿ ನಾವು ನಿಂತು ಕೂಗ್ತೀವಿ ನ್ಯಾಯ ಕೊಡಿಸಿ ಅಂತ ಆಗ ವಿಕ್ರಮ್ ಪರ್ಮನೆಂಟ್ ಆಗಿ ಜೈಲ್ ಸೇರ್ಕೊಂಡ್ಬಿಡ್ತಾನೆ ಅಮ್ಮ ಊಟ ಹಾಕು ಅಮ್ಮ ಇಲ್ಲ ಮಲ್ಕೊಂಡಿದ್ದಾರೆ ಹೌದಾ ಒಂದ್ ನಿಮಿಷ ಏನಿದು ಬಟ್ಟೆ ಎಲ್ಲ ಗಲೀಜಾಗಿದೆ ನಿನ್ ಬಟ್ಟೆ ಚೇಂಜ್ ಮಾಡಿ ಕೈಕಾಲ್ ಮುಖ ತೊಳ್ಕೊಂಡ್ ಬಾ ನಾನು ಊಟ ಬಡಿಸ್ತೀನಿ ಏನ್ ಆರ್ಡರ್ ಮಾಡ್ತಿದ್ಯಾ ಅಯ್ಯೋ ಇಲ್ಲಪ್ಪ ಕ್ಲೀನ್ ಆಗಿರು ಅಂತ ಹೇಳ್ತಿದ್ದೀನಿ ಅಷ್ಟೇ ಇಲ್ಲ ನಾನು ಹಿಂಗೆ ಗಲೀಜಾಗಿ ಇರ್ತೀನಿ ಅಂದ್ರೆ ನೋ ಇಶ್ಯೂಸ್ ನಿನ್ ಇಷ್ಟ ನೀನೆಲ್ಲೇ ಹೋದ್ರು ಹೊತ್ತಿಗೆ ಮುಂಚೆ ಮನೆ ಸೇರ್ಬಿಡು ಅತ್ತೆ ದಿನ ಪೂರ್ತಿ ಕೆಲಸ ಮಾಡಿ ಸುಸ್ತಾಗಿರ್ತಾರೆ ಅವ್ರಿಗೆ ನಿದ್ದೆ ಬರ್ತಿದ್ರು ಮಗ ಬರ್ತಾನೆ ಅವನಿಗೆ ಊಟ ಬಡಿಸ್ಬೇಕು ಇಲ್ಲಾಂದ್ರೆ ಹಾಗೆ ಉಪವಾಸ ಮಲ್ಕೋಬಿಡ್ತಾನೆ ಅಂತ ನಿನ್ಗೋಸ್ಕರ ಕಾಯ್ತಾ ಇರ್ತಾರೆ ಅವ್ರ ಸೇವೆ ಏನು ಮಾಡೋದು ಬೇಡ ನೀನು ಕೊನೆ ಪಕ್ಷ ಟೈಮಿಗೆ ಸರಿಯಾಗಿ ಬಂದು ಅವ್ರ ಮೇಲೆ ಕಾಳಜಿನಾದರೂ ತೋರಿಸು ಸಾಕು
ಊಟ ಮಾಡು. ಅಮ್ಮ ಊಟ ಮಾಡಿದ್ರು ತಾನೆ, ಎಂತೆ ಬಂತು ಅಂತ ಮಲಗಿಲ್ಲ ತಾನೆ. ಊಟ ಮಾಡುವಾಗ ಎದುರುಗಡೆ ಇರೋರ್ನು ಊಟ ಮಾಡಿದ್ಯಾ ಅಂತ ಕೇಳಿದ್ರು. ಸಂಸ್ಕಾರ ಅಪ್ಪ. ಅದ್ ನನ್ಗಿಲ್ಲಪ್ಪ, ಹೊಟ್ಟೆ ಹಸಿದ್ರೆ ಊಟ ಮಾಡ್ಬೇಕು. ಒಬ್ರು ಬಂದು ಊಟ ಮಾಡಿದ್ರ ಅಂತ ಕೇಳೋವರೆಗೂ ಕಾಯ್ಬಾರ್ದು. ಏನ್ ಹಾಗೆ ಗುರಾಸ್ತಿದ್ಯಾ, ಹೊಟ್ಟೆನೋ ಬರುತ್ತೆ ನನ್ಗೆ. ಸರಿ, ಒಂದೊಂದ್ಸರಿ ನೀನ್ ಕೋತಿ ತರನೇ ಆಡ್ತೀಯ ಬೇತಾಳ. ನಾನು ಯಾರ ಜೊತೆ ಇರೋದು ಹೇಳು? ಅದು ನಿಜನೇ. ವಿಕ್ರಮ್, ನಿನ್ನೆ ರಾತ್ರಿ ನಿನ್ನ ದೇವಸ್ಥಾನಕ್ಕೆ ನುಗ್ಗಿದೆ ಅಂತ ರಂಗಪ್ಪ ಸಾಕ್ಷಿ ಹೇಳ್ತಾ ಇದ್ದಾನೆ. ದಿಟ್ಟನ ಸುಳ್ಳು. ನಿನ್ನೆ ರಾತ್ರಿ ವಿಕ್ರಮ್ ನಮ್ಮ ಮನೆಗೆ ಊಟಕ್ಕೆ ಅಂತ ಬಂದಿದ್ದ, ಹೊರಟಾಗ ಲೇಟ್ ಆಗಿತ್ತು. ಹೌದಾ ರಂಗಪ್ಪ, ನಿನ್ ವಿಕ್ರಮ್ ನೋಡಿದ ಎಷ್ಟೊತ್ತಿಗೆ? ನಾನು ಬಾರ್ ಬಾಗ್ಲಾಗ್ದಾಗ ಹೊರಟೆ, 11:30 ಇರಬಹುದು. ಗೌಡ್ರೆ, ಅಷ್ಟೊತ್ತಿನ ತನಕ ವಿಕ್ರಮ್ ನಿಮ್ಮನೇಲೆ ಇದ್ನ? ಹೌದು, ಅವ್ನು ಹೊರಟಾಗ್ಲೇ 12 ಆಗಿತ್ತು ಗೌಡ್ರೆ. ಸುಳ್ಳು, ನಾನೇ ನನ್ನ ಎರಡು ಕಣ್ಣಾರೆ ನೋಡಿದ್ದೀನಿ ವಿಕ್ರಮ್ನ. ಏಯ್, ಕುಡುಗ್ನಲ್ಲಿ ಯಾರು ನೋಡಿದ್ಯೋ ಏನೇ ನೋಡಿದ್ಯೋ ಏನ್ ಗೌಡ್ರೆ, ನೀವು ಇಂಥ ಕುಡುಗ್ ನನ್ನ ಮಕ್ಕಳ ಮಾತನ್ನೆಲ್ಲ ಸಾಕ್ಷಿ ಅಂತ ನಂಬ್ತಿದ್ದೀರಲ್ಲ? ಗೌಡ್ರೆ, ಸಾಕ್ಷಿ ಹೇಳೋದು ನನಗೂ ನಿಜ ಅನ್ಸುತ್ತೆ. ವಿಕ್ರಮ್ ನಮ್ ಜೊತೆ ಬೆಳೆದ ಹುಡುಗ, ಸಾಲದಕ್ಕೆ ಊರಿಗೆ ಪಾಠ ಹೇಳ್ಕೊಡೋ ಜಗನ್ನಾಥ ಮೇಷ್ಟ್ರ ಮಗ. ಇತ್ತೀಚೆಗೆ ಊರ್ ಜನಕ್ಕೆ ಹಕ್ಕುಪತ್ರ ಕೊಡ್ಸಕ್ಕೆ ಸಹಾಯ ಮಾಡ್ದವನು. ಅವನು ಉಂಡಿ ಹೊಡಿಯೋ ಕೆಲಸ ಮಾಡ್ತಾನಂದ್ರೆ ಆ ದೇವ್ರ ಮೆಚ್ಚಲ್ಲ. ಓಹೋ, ಉಂಡಿ ಕಾಸಲ್ಲಿ ತಮ್ಗೆಷ್ಟು ಶೇರ್ ಸಿಕ್ತೋ ಇನ್ನವ್ರೆ? 50-50 ಕೊಟ್ಟಿದ್ದು ಸಾಲ್ದೇನೋ ನಿನ್ಗೆ, ಇನ್ನು ಬೇಕು. ವಿಕ್ರಮ್, ಪಂಚಾಯತಿ ಇದು ಒಂದು ಸಮಸ್ಯೆ ಅಂತ ಬಂದ್ರೆ 4 ಜನ 4 ತರ ಮಾತಾಡ್ತಾರೆ. ಗೌಡ್ರೆ, ಸಾಕ್ಷಿ ಹೇಳೋ ಸಾಕ್ಷಿನ ನಾವು ಒಪ್ಪಲ್ಲ. ಅವಳು ಯಾರು ಅಂತ ಅಂದ್ರೆ ವಿಕ್ರಮ್ ಹಿಂದೆ ಸುತ್ತೋಳು ಅಂತ ಇಡೀ ದುರ್ಗಕ್ಕೆ ಗೊತ್ತು. ಈಗಿರುವಾಗ ಅವಳು ಅವನನ್ನ ಬಿಟ್ಕೊಡ್ತಾಳ? ಯೋಚನೆ ಮಾಡಿ. ಮುರಳಿ ಮಾತನ್ನ ಯಾರು ತೆಗ್ದಾಕೋಂಗಿಲ್ಲ, ಅವನು ಹೇಳೋದು ಸರಿನೇ. ವಿಕ್ರಮ್ ಈ ಕೆಲಸ ಮಾಡಿಲ್ಲ ಅಂತ ಹೇಳಕ್ಕೆ ಬೇರೆ ಯಾರಾದ್ರೂ ಸಾಕ್ಷಿ ಇದ್ದೀರಾ? ಹಂಗಿದ್ಮೇಲೆ ರಂಗಪ್ಪನ ಸಾಕ್ಷಿನೇ ಬಲವಾಗಿದೆ. ಒಂದ್ ನಿಮಿಷ ಗೌಡ್ರ, ನಾನು ಯಾರು ಅಂತ ಈಗಾಗಲೇ ಎಲ್ರಿಗೂ ಗೊತ್ತಿರುತ್ತೆ. ಆದರೂ ಗೊತ್ತಿಲ್ದಿರೋರ್ಗೆ ಹೇಳ್ತಾ ಇದ್ದೀನಿ, ನನ್ನ ಹೆಸರು ವೇದ, ವಿಕ್ರಮ್ ಹೆಂಡತಿ. ಕಳ್ತಾನ, ಅದರೊಳಗೆ ದೇವಸ್ಥಾನದ ಕಳ್ತಾನ ಅಂದರೆ ಕ್ಷಮಿಸೋಕ್ಕಾಗದಿರೋ ಅಪರಾಧ. ಅದಕ್ಕೆ ನೀವು ನನ್ನ ಗಂಡನಿಗೆ ಯಾವ ಶಿಕ್ಷೆ ಕೊಟ್ಟರೂ ನಾನು ಸಂತೋಷ ಪಡ್ತೀನಿ. ಅದಕ್ಕೂ ಮುಂಚೆ ಈ ಕಳ್ತನ ಮಾಡಿರೋದು ನನ್ನ ಗಂಡನೇ ಅಂತ ಪ್ರೂವ್ ಆಗಬೇಕು. ಅದಕ್ಕೆ ಈ ರಂಗಪ್ಪ ಅನ್ನೋರ್ನ ನಾನು ಕೆಲವು ಪ್ರಶ್ನೆ ಕೇಳಬೇಕು. ಇವರ ಸ್ಟೇಟ್ಮೆಂಟ್ ಕೊಟ್ಟಾಯ್ತಲ್ಲ, ಮತ್ತೆ ಇನ್ನೇನು ಪ್ರಶ್ನೆಗಳು? ನಿನ್ನೆ ರಾತ್ರಿ ನೀನು ಆ ಹುಂಡಿನ ಎತ್ಕೊಂಡು ಹೋಗ್ತಿರೋದನ್ನ ನಾನು ನೋಡಿದೆ. ಈ ಥರ ಕಥೆಗಳನ್ನ ನಾನು ಹೇಳಬಲ್ಲ, ಅದನ್ನೇ ಸಾಕ್ಷಿ ಅಂತ ಒಪ್ಕೊಳ್ಳೋದಕ್ಕಾಗಲ್ಲ ಗೌಡ್ರೆ. ಇವ್ರ ದೇವಸ್ಥಾನದಿಂದ ಬರ್ತಿರೋದನ್ನ ನೀವು ನೋಡಿದ್ರಿ? ಹೌದು, ನೋಡಿದೆ. ಆ ಟೈಮಲ್ಲಿ ಇವ್ರ ಕೈಲಿ ಹುಂಡಿ ಇತ್ತ ಅಥವಾ ಬರಿಗೈಲ್ ಬಂದ್ರ? ಹ್ಮ್, ಬರಿಗೈಲೆ. ಮಟನ್ ತಿಂದವನು ಮೂಳೆನ ಕುತ್ತಿಗೆ ನೇತಾಕೊಂಡು ಹೋಗ್ತಾನ? ಏ, ನೀನ್ ಯಾಕೆ ಅನ್ವಾಂಟೆಡ್ ಆಗಿ ಮಾತಾಡ್ತಿದ್ಯಾ? ನೀನ್ ಸುಮ್ನಿರಯ್ಯ, ಅಲ್ಲಿ ನೀವ್ ನೋಡಿದ್ದು ಇವ್ರನ್ನ? ಹೌದು, ಬೇಕಾದ ದೇವ್ರ ಮುಂದೆ ಪ್ರಮಾಣ ಮಾಡಿ ಹೇಳ್ತೀನಿ. ಸರಿ, ನೋಡು ನಿನ್ ದೇವಸ್ಥಾನಕ್ಕೆ ಯಾಕೆ ಹೋಗಿದ್ದೆ? ಅದೆಲ್ಲ ನಿನಗೆ ಯಾಕೆ? ಆರೋಪ ಬಂದಿರೋದು ನಿನ್ನೆಲ್ಲ. ನೀನು ಹೀಗೆ ಸುಮ್ಮನಿದ್ರೆ ಅವ್ರು ನಿನ್ನ ಕಳ್ಳ ಅಂತ ಹೇಳ್ಬಿಡ್ತಾರೆ.
ನೋಡು, ನೀನ್ ಯಾವ ಕಾರಣಕ್ಕೆ ಸುಮ್ಮನಿದ್ಯೋ ನನಗೆ ಗೊತ್ತಿಲ್ಲ, ಆದ್ರೆ ಒಂದ್ ಸತಿ ಅಮ್ಮನ ಬಗ್ಗೆ ಯೋಚನೆ ಮಾಡು. ಏನ್ ಜಯ, ನಿಮ್ ಮಗ ಕಳ್ಳ ಅಂತೆ ಅಂತ ಜನ ಮಾತಾಡಿದ್ರೆ ಅಮ್ಮನಿಗೆ ಹೇಗ್ ಅನ್ಸ್ಬೇಡ, ಒಂದ್ಸತಿ ಅದನ್ನ ಯೋಚನೆ ಮಾಡು. ದಯವಿಟ್ಟು ಹೇಳು ಮಾರಯ್ಯ. ನೀನಾದೇನಾ ನಿನ್ನೊಂದಿಗೆ.